ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿಯ ತತ್ತೇರಿಕೆ ಏನು ಇದು ಹೆಂಡತಿ ಸೀರೆ ಹೋಗಿ ಶುರು ಮಾಡ್ಬಿಟ್ಟಿದ್ಯಲ್ಲೋ ಸರಿಯಾಗಿ ನೋಡಲೇ ಕುಳ್ಳ ಇನ್ನ ಹೆಂಡತಿ ಸೀರೆ ಅಲ್ಲ ನನ್ನ ಬ್ಯೂಟಿಫುಲ್ ಸಿಂಗಾಪುರ್ ಲುಂಗಿ ಅಯ್ಯೋ ನನ್ನ ಮಗನೇ ಸಿಂಗಾಪುರ್ದಾದ್ರೇನು ಬರ್ಮಾದಾದ್ರೇನು ಅದನ್ನು ನೀನ್ ಹೆಂಡತಿನೇ ಒಗಿಬೇಕು ಹೌದಪ್ಪ ಅವಳೇ ಒಗಿಬೇಕು ಆದ್ರೆ ಅವಳು ಮನೇಲಿ ಇದ್ರೆ ತಾನೆ ಬೆಳಕೇನೆ ಅಭೇಸ್ ಲೋ ಕರಿಯ ರಾಮತ ಬಂದ್ರಲ್ಲಿ ಕೆಲಸ ಖಾಲಿದೆ ಅಂತ ಪೇಪರ್ ಹಾಕಿದಾರೆ ಸಂಬಳ ಎಷ್ಟೋತಾ 500 ರೂಪಾಯಿ ಮಂಡ್ಯದಲ್ಲಿ ಮಂಡ್ಯದಲ್ಲ ಯಾಕೋ ಮಂಡ್ಯ ಅಂದ್ರೆ ಬಾವೆ ಬಿಡ್ತಾ ಇದೀಯಾ ಇಲ್ಲಿಂದ 80 ಕಿಲೋಮೀಟರ್ ಏಯ್ 85 ನಾನು ಬರಲ್ಲಮ್ಮ ಯಾಕೋ ಅಲ್ಲ ಗುರು ನನ್ನ ಹೆಂಡತಿ ಕೆಲಸಕ್ಕೆ ಹೋಗಕ್ಕೆ ಶುರು ಮಾಡಿದಾಗಿಂದ ನನಗೆ ಟಚಿಂಗ್ ಏ ಇಲ್ಲದಂಗ ಆಗೋಗ್ಬಿಟ್ಟದೆ ಇನ್ ನಾನು ಅಷ್ಟು ದೂರ ಹೋಗ್ಬಿಟ್ರೆ ಮಳೆಯಲ್ಲಿ ನಿಂತಿರೋ ಗುಡಿಸ್ಲಾದಂಗ ಆಗ್ಬಿಡ್ತೀನಮ್ಮ ಇವನು ಯಾವಾಗ್ಲೂ ಟಚ್ ಇದೆ ಯೋಚನೆ ಇರು ಗುರು ನಿನ್ನ ಟಚಿಂಗ್ ತಾನಬೇಕು ನಾನು ಏರ್ಪಾಟ್ ಮಾಡ್ತೀನಿ ಮಂಡ್ಯಕ್ಕೆ ಹೋಗೋಣ ಕೆಲಸಕ್ಕೆ ಸೇರೋಣ ಅಲ್ಲೇ ಒಂದು ಮನೆ ಮಾಡೋಣ ಅಲ್ಲೇ ಒಂದು ಸೆಕೆಂಡ್ ಸೆಟಪ್ ಮಾಡ್ಕೊಳ್ಳೋಣ ನಾಲ್ಕು ಮಕ್ಕಳ ತಾಯಿ ಇವ್ಳ್ಯಾಕೋ ಕೇಳಬೇಕು ಅಯ್ಯೋ ಏನು ಸೂಪರ್ ಐಡಿಯಾ ಕೊಟ್ಟವ್ ರಾಗಿ ಮುದ್ದೆ ಲೋ ಬನ್ರಲ್ಲಿ ಮೊದಲು ಕೆಲಸ ಸಿಗ್ಲಿ ಆಮೇಲೆ ಸೆಕೆಂಡ್ ಸೆಟಪ್ ಬಗ್ಗೆ ಯೋಚನೆ ಮಾಡೋಣ ಕೆಲಸನೇ ಇಲ್ಲ ಆಗ್ಲೇ ಸೆಟಪ್ ಮಿಸ್ಟೇ ನಾವು ಕೆಲಸಕ್ಕೆ ಸೇರ್ತಾ ಇರೋದೇ ಸೆಕೆಂಡ್ ಸೆಟಪ್ ಮಾಡ್ಕೊಳಕ್ಕೆ ಅಂತ ನಾವು ಸೆಕೆಂಡ್ ಸೆಟಪ್ ಮಾಡ್ಕೋಬೇಕು ಇವರಿಗೆ ಬುದ್ಧಿ ಕಲಿಸಬೇಕು ಹಲೋ ಹಲೋ ನೋಡು ಬ್ರೋ ನಾವು ಮಾಡ್ಕೊಂಡಿರೋ ಪ್ಲಾನೇ ಕರೆಕ್ಟ್ ನಾನಂತೂ ಸಿದ್ಧ ನೀನು ರೆಡಿ ಆಗ್ಬಿಡು ಹಲೋ ರಾಮನಾಥ್ ಹೇ ನಿಮ್ಮ ಯಜಮಾನ್ರು ನೀನೇ ಹೇಳಕ್ಕ ಇಂಗ್ಲಿಷ್ ಅಲ್ಲಿ ಸ್ಟೈಲ್ ಆಗಿ ಹಲೋ ಲಕ್ಷ್ಮಿ ಸ್ಪೀಕಿಂಗ್ ನಾನು ಲಕ್ಷ್ಮಿ ಮಾತಾಡ್ತಿದ್ದೀನಿ ಇವತ್ತು ನಾವು ಓವರ್ ಟೈಮ್ ಮಾಡ್ತಾ ಇದೀವಿ ಬರೋದ್ ಲೇಟ್ ಆಗುತ್ತೆ ನಮ್ಮ ಮನೆಯವ್ರಿಗೆ ಮಕ್ಕಳ ಸ್ಕೂಲ್ ಇಂದ ಕರ್ಕೊಂಡು ಬಂದ್ಬಿಡಕ್ಕೆ ಹೇಳ್ತೀರಾ ಸರಿ ಹೇಳ್ತೀನಿ ಹಲೋ ನಾನು ಕರಿಯಪ್ಪನ ಮಿಸ್ಸೆಸ್ ಈ ಸ್ಪೀಕಿಂಗ್ ಆ ಮಿಸ್ಸೆಸ್ ಆ ಓ ಇಂಗ್ಲಿಷ್ ಯಾ ಆ ಏನಮ್ಮ ನೋಡಿ ಹೇಳಿದ್ ಗೊತ್ತಾಯ್ತಲ್ಲ ನಾನು ಇವತ್ತು ಊಟ ಮಾಡ್ತಾ ಇದೀನಿ ಹಾ ನಮ್ಮ ಹಸ್ಬೆಂಡ್ ಹೇಳ್ಬಿಡಿ ಸ್ಕೂಲ್ ಹೋಗಿ ಅವರೆ ಮಕ್ಕಳನ್ನ ಕರ್ಕೊಂಡು ಬರ್ಲಿ ಅಂತ ಆಗಬೇಕು ನನ್ನ ಮಗ ಕರಿಯನಿಗೆ ಹಾ ಹೇಳ್ತೀನಿ 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 ಹಾ ಓಕೆ ಹೇ ತಗೊಳ್ಳಿ ಹಲೋ ಏನ್ ಮೇಡಂ ನೀವು ಲೇಟಾ ಹೌದು ನೋಡಿ ನಾನು ಬರೋವರೆಗೂ ಮನೆಯಲ್ಲಿ ಸುಮ್ಮನೆ ಕೂತಿರಬೇಡಿ ಅನ್ನ ಸಾರ್ ಮಾಡಿಡಿ ಏನೋ ನಾನು ಅಡುಗೆ ಮಾಡಬೇಕಾ ಹೌದು ಮತ್ತೆ ಅದು ಬಿಟ್ರೆ ಬೇರೆ ಏನ್ ಕೆಲಸ ಇದೆ ನಿಮಗೆ ಅಡುಗೆ ಮಾಡೋಕ್ ಬರಲ್ಲ ಅಂದ್ರೆ ಬೀರುಳ್ ಪುಸ್ತಕ ಇದೆ ಅದನ್ನ ನೋಡ್ಕೊಂಡಾದ್ರೂ ಮಾಡಿ ಅಯ್ಯೋ ಇದೇನೋ ಒಳ್ಳೆ ಸತ್ತೆ ನಡ್ಕೊಂಡ್ ನಡ್ಕೊಂಬತ್ತಾ ಇದೀಯಾ ಎಲ್ಲ ಹಾಳಾಗೋಯ್ತಮ್ಮ ಯಾಕೋ ಏನಾಯ್ತು ನಾವು ಸೆಕೆಂಡ್ ಸೆಟಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಾ ಅವರು ನಮಗಿನ್ನ ಒಂದ್ ಹೆಜ್ಜೆ ಮುಂದೆ ಹೋಗಿ ನಮ್ಮನ್ನ ಪರ್ಮನೆಂಟ್ ಆಗಿ ಸರ್ವೆಂಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದಾರಮ್ಮ ಅದೇನ್ ಬಿಡಿಸೋಣ ಅವ್ರು ಓಟಿ ಮುಗಿಸ್ಕೊಂಡ್ ಲೇಟ್ ಆಗಿ ಬರ್ತಾರಂತೆ ಅಷ್ಟರಲ್ಲಿ ನೀವಿಬ್ರು ನಿಮ್ ಮಕ್ಕಳನ್ನ ಸ್ಕೂಲ್ ನಿಂದ ಕರ್ಕೊಂಡ್ ಬರ್ಬೇಕಂತ ನೀನೇನ್ ಮಾಡ್ಬೇಕಂತೆ ಬೀರುಳ್ಳಿ ಪುಸ್ತಕ ಇದೆಯಂತೆ ನೋಡ್ಕೊಂಡು ಅಡಿಗೆ ಬೇಯಿಸ್ಬೇಕಂತೆ ಅಡಿಗೆ ನಾಚ್ಕಲ್ಲ ನಿನ್ಗೆ ಅವ್ರು ಹೇಳಿದ್ರು ನೀವು ಕೇಳ್ಬಿಟ್ಟ ನಾನೇನೋ ಮಾಡ್ಲಿ ಅವ್ರು ಫೋನ್ ನಲ್ಲಿ ಮಾತಾಡ್ತಿದ್ರು ಫೋನ್ ನಲ್ಲಿ ಹೊಡಿಯಕ್ಕಾಗತ್ತಾ ಫೋನ್ ನಲ್ಲಿ ಹೊಡಿಯಕ್ಕಾಗತ್ತಾ ಈ ಫೋನ್ ಇದ್ರೆ ತಾನೆ ಗೋಳು ಅಯ್ಯೋ 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 ಅದ್ ನಮ್ಮನೆ ಫೋನು ಮುಚ್ಚ ಬಾಯಿ ಎಲ್ಲ ನಿನ್ನ ಗುರು ಆಗಿದ್ದು ನಾನು ಒಂದಿನ ಅಡಿಗೆ ಮಾಡೋಣ ತಂದೆ ಈಗ ನೋಡಿದ್ಯಾ ನೋಡ್ ಮಾತಾಡ ಅವ್ರು ಹೇಳಿದ್ರು ನೀವು ಕೇಳ್ಬಿಟ್ರು ನಾಚಿ ಕೆಟ್ಟವ್ರು ಬರ್ಲಿ ಅವಳು ಬರ್ಲಿ ಅವಳನ್ನ ತುಂಡು ತುಂಡು ಕತ್ತರಿಸಿ ಈ ಬಾಯಿ ಒಳಗೆ ಹಾಕ್ಬಿಡ್ತೀನಿ ಮಕ್ಳ ಯೋ ಯೂನಿಫಾರ್ಮ್ ತೆಗೆದು ಬೇರೆ ಬಟ್ಟೆ ಹಾಕೊಂಡು ಕೈಕಾಲ್ ಮಗದ್ರೆ ಓದ್ತ ಕೂತ್ಕೊಳ್ಳಿ ಯಾಕಮ್ಮ ಮಧ್ಯಾಹ್ನ ಊಟ ಮಾಡಿಲ್ವಾ ತಿನ್ಲಪ್ಪ ತಿಂದು ಎರಡ್ ಸಲ ವಾಂತಿ ಮಾಡ್ಕೊಂಡು ವಾಂತಿ ಮಾಡ್ಕೊಂಡ ಯಾಕಮ್ಮ ತಲೆನೋವಪ್ಪ ಸರಿ ಸರಿ ಹೋಗಿ ಅಪ್ಪ ಮಾತ್ರ ತಗೊಂಡು ತಿಂಡಿನೂ ತಗೊಂಡ್ ಬರ್ತಾರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಹೋಗಿ ಮಕ್ಕಳ ಹೊಟ್ಟೆ ಸೋತಿದ್ರಲ್ಲ ಹೋಟ್ಲಿಂದ ತಿಂಡಿ ತಂದಿದ್ದೀನಿ ತಿನ್ನಿ ಅಪ್ಪ ಈ ಪ್ರೋಗ್ರೆಸ್ ರಿಪೋರ್ಟ್ ಗೆ ಸೈನ್ ಮಾಡಪ್ಪ ತಿನ್ನಮ್ಮ ಏನಮ್ಮ ಇದು ಹೋದ ಸಲ ಒಂದನೇ ರ್ಯಾಂಕ್ ಬಂದಿದ್ದೆ ಈ ಸಲ 25 ರ್ಯಾಂಕ್ ಬಂದಿದ್ಯಾ ಮೊದ್ಲಾದ್ರೆ ಅಮ್ಮ ಹೇಳ್ಕೊಡ್ತಾ ಇದ್ರು ಈಗ ನೀನು ಹೇಳ್ಕೊಡಲ್ಲ ಅಮ್ಮನು ಹೇಳ್ಕೊಡಲ್ಲ ಮತ್ತೆ ನಾನು ಹೇಗಪ್ಪ ರ್ಯಾಂಕ್ ಬರ್ಲಿ ನಿಮ್ಮಅಮ್ಮ ಯಾವತ್ ಕೆಲ್ಸಕ್ಕೆ ಸೇರ್ಕೊಂಡ್ಲೋ ಅವತ್ತೇ ನಮ್ಮನೆ ಕೊಟ್ಟೋಯ್ತು
ಮೀನಾ ವೀಣಾ ಈಗ ತಿಂಡಿ ತಿಂತಿದ್ದೀರಾ? ಹೌದಮ್ಮ. ಯಾಕೆ ಮತ್ತಿಂದೇನ್ ಮಾಡ್ತಾರೆ? ಇವ್ರು ನೋಡ್ಕೊಳಕ್ಕೆ ಮನೇಲಿ ಯಾರಿದ್ದಾರೆ? ನೀನ್ ನೋಡಿದ್ರೆ ಬೆಳಿಗ್ಗೆ ಹೋದಳು ಓಟಿ ಗಿಡ ಅನ್ಕೊಂಡು ಇವಾಗ ಬರ್ತಾ ಇದೀಯಾ? ಯಾರು ಕೇಳ್ಬಿಟ್ಟು ಇವೆಲ್ಲ ಮಾಡ್ತಾ ಇದೀಯಾ? ನೀನ್ ಹಣ ಸಂಪಾದನೆ ಮಾಡೋದೇ ಮುಖ್ಯ ಆಗೋಯ್ತು, ಮಕ್ಕಳು ಹಾಳಾಗೋದ್ರು ಪರವಾಗಿಲ್ಲ. ಸ್ವಲ್ಪ ಸಮಾಧಾನವಾಗಿ ಮಾತಾಡಿ. ನಾನೇನ್ ಬೇಕು ಅಂತ ಮಾಡ್ಲಿಲ್ಲ. ಬರೋ ಸಂಬಳದಲ್ಲಿ ಮನೆ ನಡೆಸೋದ್ ಕಷ್ಟ. ನೀವ್ ಬೇರೆ ಮನೇಲಿದ್ದೀರಾ, ಓಟಿ ಮಾಡಿದ್ರೆ 1000 ರೂಪಾಯಿ ಜಾಸ್ತಿ ಸಿಗುತ್ತೆ, ಅದಕ್ಕೆ ಅಂತ ಮಾಡ್ದೆ. ಈಗ ಮಕ್ಕಳಿಗೆ ಏನಾಗಿದೆ ಅಂತ? ಏನಾಗಿದೆನಾ ನೋಡು, ನಿನ್ನ ಮಗಳ ಪ್ರೋಗ್ರೆಸ್ ರಿಪೋರ್ಟ್ ನೋಡು. ಏನಾಯ್ತು? ಪ್ರತಿ ಸಲ ಫಸ್ಟ್ ರ್ಯಾಂಕ್ ಬರ್ತಿದ್ದಳು, ಈ ಸಲ 25ನೇ ರ್ಯಾಂಕ್ ಬರ್ತಿದ್ದಾಳೆ. ನಿಂದಾ ಇವ್ಳು ನೋಡಿದ್ರೆ ಹಸಿವು ಹಸು ಅಂತ ಪ್ರಾಣ ತೆಗಿತಾಳೆ. ಜೇಬಲ್ ದುಡ್ಡು ಬೇರೆ ಇರ್ಲಿಲ್ಲ, ಸಾಲ ಮಾಡ್ಬಿಟ್ಟು ಹೋಟ್ಲಿಂದ ತಿಂಡಿ ತಂದಿದ್ದಾಯ್ತು. ನೀನ್ ಪ್ರತಿದಿನ ಈ ರೀತಿ ಲೇಟ್ ಆಗಿ ಬಂದ್ರೆ ಅಡಿಗೆ ಮಾಡೋದ್ ಯಾವಾಗ, ಊಟ ಮಾಡೋದ್ ಯಾವಾಗ, ಮಕ್ಕಳು ಪಾಠ ಹೇಳ್ಕೊಡೋದ್ ಯಾವಾಗ? ಮನೇಲಿ ನೀವು ಸುಮ್ನೆ ಕೂತಿದ್ದೀರಲ್ಲ, ನೀವು ಪಾಠ ಹೇಳ್ಕೊಡಿ. ಹೋಟ್ಲಕ್ಕೆ ಹೋಗಿ ಸಾಲ ಮಾಡಿ ದೋಸೆ ತರ ಬದಲು ಮನೇಲಿ ಎಲ್ಲ ಪದಾರ್ಥನೂ ಇದೆ, ನೀವೇ ಅಡಿಗೆ ಮಾಡಿ ಊಟ ಹಾಕಿ. ಏನೇ ನನಗೆ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡ್ಬಾ ಅಂತ ಹೇಳುವಷ್ಟು ಧೈರ್ಯ ಬಂತ? ಒಂದು ತಿಂಗಳು, ಒಂದೇ ಒಂದು ತಿಂಗಳು ನೀನು ಕೆಲಸಕ್ಕೆ ಹೋಗಿದ್ದಕ್ಕೆ ನಿನಗೆ ಇಷ್ಟು ಕೊಪ್ಪಿರಬೇಕಾದ್ರೆ ಇಷ್ಟು ವರ್ಷ ನಿನ್ನನ್ನ ಸುಮ್ಮನೆ ಕೂರಿಸಿ ಊಟ ಹಾಕದ್ನಲ್ಲ, ನನಗೆ ಇಷ್ಟಿರಬೇಡ. ನೀವೇನು ಪುಕ್ಷಟೆ ಊಟ ಹಾಕಿಲ್ಲ, ನಾವು ಸಂಸಾರಕ್ಕೆ ಅಂತ ಹಗಲು ರಾತ್ರಿ ಜೀವ ತೆರಿದೀವಿ, ದುಡ್ದಿದ್ದೀವಿ. ದುಡ್ದಿದ್ಯಾ? ಏನೇ ಏನ್ ನೀನ್ ದುಡ್ದಿರೋದು? ಆಟೋ ರಿಕ್ಷಾ ಓಡಿಸಿದ್ಯಾ, ಕಳ್ಳೆಕಾ ಮಾರಿದ್ಯಾ, ಬೊಂಬ ಮಿಟ ಮಾರಿದ್ಯಾ, ಏನ್ ದುಡ್ದ್ಬಿಟ್ಟು ದುಡ್ಬಿಟ್ಟು ಏನ್ ದುಡ್ಬಿಟ್ಟಿಯಾ ನೀನು? ಏನ್ ದುಡ್ದಿಲ್ಲ ನಾನು, ನಿಮ್ ಹತ್ತು ಹೊಟ್ಟೆಗೆ ಕೂಳು ಬೇಸ ಹಾಕಿದೀನಿ, ನಿಮ್ ಕುರ್ತಿಗೆ ಸೋಡಾ ಮಿಕ್ಸ್ ಮಾಡ್ಕೊಟ್ಟಿದೀನಿ, ನಿಮ್ ವಾಸ್ತೆ ಬಟ್ಟೆ ಹೋಗ್ಕೊಟ್ಟಿದೀನಿ, ನಿಮ್ ಕಾಲು ಹೋಗ್ತಿದ್ದೀನಿ. ಇಷ್ಟೆಲ್ಲ ಮಾಡೋ ಬಂದು ನಾನು ನಿಮ್ದೇ ಕೆಲ್ಸಕ್ಕೆ ಹೋಗ್ಬಿಟ್ಟು ಒಂದ್ ಆಲ ಕಾಸು ಕೂಡ ಹಾಕೊಂಡಿದ್ರೆ ಜಾಲಿಯಾಗಿರ್ಬೋದಾಗಿತ್ತು. ನಿಮ್ಮನ್ ಮದುವೆ ಮಾಡ್ಕೊಂಡು ನನ್ ಜೀವನ ಎಕ್ಕೊಟ್ಟದ ಹಾಳೆ ಎಕ್ಕರ ಆಗೋಯ್ತು. ಏನೇ ಸ್ಪೀಡ್ ಹಂಗೆ ಜಾಸ್ತಿ ಆಗ್ತಾ ಇದೆ ಗೊತ್ತಲ್ಲ, ನನ್ ಗುದ್ದು ಗುದ್ದ್ರ ಅಲ್ಲೆಲ್ಲ ಪಡ್ಬೇಕು. ನನ್ ಕೈ ಹಿಡಿಯುವಷ್ಟು ಧೈರ್ಯ ಬಂತ ನಿನ್ಗೆ? ಮಕ್ಕಳ ನೀವು ಅಮ್ಮಂಗೆ ಸಪೋರ್ಟ್? ಏ ಎಲ್ಲರೂ ಒಟ್ಟಿಗೆ ಸೇರ್ಸಂಗೆ ಕಚ್ಕೆತ ಕಚ್ಚಾ ತುಳಾಕ್ಬಿಡ್ತೀನಿ ನನ್ನ ಮಕ್ಕಳ. ಆ ಇವನಾಲೇ ಏನೇ ನನ್ ಹುಟ್ಟಿದ ಮಕ್ಕಳನ್ನ ನನ್ಗೆ ಎದ್ರು ಕಟ್ಯೋ? ನೀನ್ ನೋಡ್ಕೋತೀನಿ ನೋಡ್ಕೋತೀನಿ. ಅವ್ರ ಕೆಲ್ಸಕ್ ಹೋದ್ ದಿನಾನೇ ಅವ್ರ ಕೈ ಕಾಲ್ನ ಹಂಗೆ ತಿರ್ಚಿ ಹಾಕ್ಬಿಡ್ಬೇಕಾಗಿತ್ತು, ಹಾಗೆ ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ನನಗೂ ಸ್ವಲ್ಪ ಜಾಗ ಕೊಡ್ರಮ್ಮ, ನಾನು ಇಲ್ಲ ಬಂದ್ಕೋತೀನಿ. ಏನು ಇದು ಶಾಪೆ ತಿಂಸಬೇಕ ಬಂದಿದ್ದಾನೆ? ಹೂನಮ್ಮ, ನಾನ್ ಫೋನ್ ಮಾಡಿ ಹೇಳಿದ್ರು ಯಾಕೆ ಅಡಿಗೆ ಮಾಡಿಲ್ಲ, ಇವತ್ತು ನನ್ ಪಕ್ಕ ಮಲ್ಕೋಬೇಡಿ ಅಂತ ನನ್ನ ಹೆಂಡತಿ ನನ್ನ ಆಚೆ ತಳ್ಬಿಟ್ಲಮ್ಮ. ಹ್ಮ್ ಸರಿ ಹೋಯ್ತ್ ಕಣ್ರ ಅಲ್ವೋ, ನಿನ್ ಹೆಂಡತಿ ನೋಡಿದ್ರೆ ನಿನ್ನ ಕುತ್ತಿ ಆಚೆಗೆ ದಬ್ಬಿಟ್ಲು, ಇವನ್ ಹೆಂಡತಿ ಇವನ ಕೈ ಹಿಡಿದು ತಿರ್ಸ್ಬಿಟ್ಲು. ಹ್ಮ್ ಇದೆಲ್ಲ ನೋಡ್ತಾ ಇದ್ರೆ ವಿಷ ಎಲ್ಗೋಗ್ ತಲುಪದ ಗೊತ್ತೇ ಆಗ್ತಾ ಇಲ್ಲ. ನಿನ್ ಕೈ ತಿರ್ಚ್ಬಿಟ್ಲ? ಹ್ಮ್ ಬರೀ ಕೈ ತಿರ್ಚಿದ್ರೆ ಪರವಾಗಿಲ್ಲ ಕಣೋ, ನಾನೇನಾದ್ರೂ ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ನನ್ನ ಮಕ್ಕಳೆಲ್ಲ ಸೇರ್ಕೊಂಡು ನನ್ನ ತಲೆನೆ ಹೊಡೆದು ಹಾಕ್ಬಿಟ್ಟಿದ್ರು. ಇದಕ್ಕೆಲ್ಲ ಒಂದ್ ಗತಿ ಕಾಣಿಸ್ಲೇಬೇಕಮ್ಮ, ಇದಕ್ಕೆ ಮುಖ್ಯ ಕಾರಣ ಯಾರೇಳು? ಇನ್ಯಾರು? ಆ ಸುಗುಣನೆ. ಅದೇ, ಅವಳನ್ನ ಬಡಿದ್ರೆ ಅವಳೇ ನಮ್ ಹೆಂಡತಿ ಕೆಲ್ಸಕ್ಕೆ ಹೋಗೋದ ನಿಲ್ಲಿಸ್ತಾರೆ. ಕರೆಕ್ಟ್ ಶಿಷ್ಯ. ನಾಳೆ ಬೆಳಿಗ್ಗೆ ಆಂಟಿ ಕತೆ ಮುಗೀತು ಅನ್ಕೋ, ಚಟ್ಟ ರೆಡಿ ಮಾಡು. ಲೋಲೋ, ನನ್ ಮಕ್ಳ ಆತರ ಪಡ್ಬೇಡ್ರು, ಸ್ವಲ್ಪ ಇರ್ರಿ, ನನ್ ಮಾತು ಸ್ವಲ್ಪ ಕೇಳ್ರು. ಮೊದಲು ನಮ್ಗ್ ಕೆಲ್ಸ ಸಿಗ್ಲಿ, ಆಮೇಲೆ ಅಷ್ಟು ಮಾಡೋಣ. ಕಾಯಬಾರ್ದು, ಆಮೇಲೆ ಅಂದ್ರೆ ಕೆಲಸ ಆಳು. ನಾಳೆ ಬೆಳಿಗ್ಗೆ 9 ಗಂಟೆಗೆ ಆಂಟಿ ಕತೆ.